Hey guys, welcome back to my channel Spurthi Vlogs. So guys, ivattu bandu Wednesday and time around 4 o'clock. Yeah, 4 o'clock aagtide. So ivaga melege vande innu mele hogbek actually. So hange lift alli baruvaga seri vlog adru start madana because ivaga comments ella ottide andre nenne tumba dina aadme vlog aakandala tumba dinane nange 1 week andre swalpa jaasti dinane 7 days alva. So adukoskara ಸೊ ತುಂಬ ಜನ ಕಮೆಂಟ್ಸ್ ಎಲ್ಲ ಕಳಿಸಿದ್ದೀರ, ಇದು ತೊಗೊಳ್ಳಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ, ಇದು ತುಂಬ ಹೀಟ್ ಎಲ್ಲ ತಿನ್ನಬೇಡಿ ಅಂತೆಲ್ಲ ಹೇಳಿದ್ದೀರ. ಸೊ ಯಾ, ಐ ವಿಲ್ ಫಾಲೋ ದಟ್. ಆ್ಯಂಡ್ ಇವಾಗ ಮೇಲೆ ಹೋಗಬೇಕು, ಯಾಕಂದರೆ ಬೆಳಗ್ಗೆ ಬಂದು ವಾಟರ್ ಪ್ಯೂರಿಫೈಯರ್ ಎಲ್ಲ ಇದೆ ಅಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಅಂಕಲ್ ಬರ್ತಾರೆ. ಸೊ ಅವ್ರು ಬಂದಿದ್ದರು, ಡೋರ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಸೊ ಅದು ಟಕ 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 ಅಂತ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೆ ಸರಿ ಆಯ್ತು, ನೋಡ್ಕೊಂಬೋಣ ಅಂತ ಹೋಗ್ತೀನಿ. ಹಿಂಗೆಲ್ಲ ನಾನಿದ್ದೀನಿ. ಸರಿ, ಇವಾಗ ಮೇಲೆಗಡೆ ಹೋಗೋಣ. ಆ್ಯಂಡ್ ಹಂಗೆ ಇವತ್ತು ಒಂದು ವಿಡಿಯೋ ಶೂಟ್ ಕೂಡ ಇದೆ, ಸೊ ಅದು ಹಂಗೆ ಮಾಡ್ತೀನಿ. ಸೊ ಕಣ್ಣು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸರಿ ಹೋಗಿದೆ, ಇನ್ನು ಸ್ವಲ್ಪ ಸರಿ ಹೋಗಬೇಕು ಅಷ್ಟೇ. ಸೊ ಇವಾಗ ಮೇಲೆ ಹೋಗೋಣ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಇಲ್ಲಿ ಗಂಟೆ ಲಿಫ್ಟ್ ಹಾಕ್ಸ್ಬೇಕು ತಾನೆ, ಅಲ್ಲಿ ಗಂಟೆ ಹಾಕ್ಸ್ಬಿಟ್ಟಿದ್ದಾರೆ ಸೆಕೆಂಡ್ ಫ್ಲೋರ್ ಗಂಟೆ. ಸುಮ್ಮನೆ ಹೇಳಿದ್ದು ಅವ್ರು ಬಂದು ಬರೀ ಇದು ಒಂದೇ ಒಂದು ಲಾಕ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಿಂಗೆ ಇವಾಗ ಬಂದು ನಾನು ಎರಡು ಲಾಕು ಹಾಕಿ ಆ ಕಡೆ ಇದು ಕೂಡ ನೋಡಿ ಹಾಗೆ ಹೋಗ್ತಾ ಇದ್ದೀನಿ ಕೆಳಗಡೆ. ಸೊ ಫಸ್ಟ್ ಇವಾಗ ನನ್ನ ರೂಮ್ಗೆ ಹೋಗೋಣ. ಐ ಹ್ಯಾವ್ ಒನ್ ವಿಡಿಯೋ ಶೂಟ್ ಅಂತ ಹೇಳಂದಲ್ಲ, ಸೊ ಅದಕ್ಕೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹಾಗೆ ಮಾಡಿಬಿಡೋಣ. ಟನ್ 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 ಟಪ್ಪನ್ ಜಿ ಪ್ರೆಸ್ ಮಾಡಿಬಿಡ್ತೀನಿ, ಡೆಂಗ್ ಜಿಗೆ ಹೋಗುತ್ತೆ ಕೈ. ಫಸ್ಟ್ ಹೋಗ್ತಾರೆ, ಜಿ ಬಿಟ್ಟರೆ ಫಸ್ಟೇ ಓಡಾಡೋದು, ಸೆಕೆಂಡ್ಗೆಲ್ಲ ಹೋಗೋದೇ ಇಲ್ಲ. ಸೊ ಅದಕ್ಕೆ ಇವತ್ತು ಹಂಗೆ ಫಸ್ಟು ಬರೋಗೋಣ ಅಷ್ಟೇ. ಫಸ್ಟ್ ಫ್ಲೋರ್ ಪ್ರೆಸ್ ಮಾಡಿದೆ, ಅದಾದ್ಮೇಲೆ ಸೆಕೆಂಡ್ ಫ್ಲೋರ್ ಪ್ರೆಸ್ ಮಾಡಿದೆ, ಫಸ್ಟ್ ಫ್ಲೋರಿಗೆ ಬಂದ್ಬಿಡೋಣ. ಸೊ ಡೈರೆಕ್ಟ್ ಜಿ ಪ್ರೆಸ್ ಮಾಡಿದ್ದೀನಿ, ಬರೋಲ್ಲ ಹಾಗೆ ಹೋಗೋಣ ನಾವು ನಮ್ಮ ರೂಮ್ಗೆ. ಡನ್ 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 ಡನ್, ಫುಲ್ ನಾಯ್ಸ್ ಕೇಳಿಸುತ್ತೆ, ಎಲ್ಲರೂ ಬರ್ಕೊತಾ ಇರ್ತಾರೆ ನಮ್ಮ ಮನೆಯಲ್ಲಿ. ಹಾಂ, ಕತ್ಲು ಲೈಟಿಂಗೆ ಸ್ವಲ್ಪ ಲೈಟ್ ಎಫೆಕ್ಟ್ ಆಗುತ್ತೆ. ಏಯ್, ಯಾಕಂದರೆ ಲೈಟ್ ಎಲ್ಲ ಆಫ್ ಮಾಡಿರ್ತೇನೆ, ಒನ್ ಟೈಮ್ ಆನ್ ಒನ್ ಟೈಮ್ ಆಫ್, ಇದೆಲ್ಲ ಲೈಟ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಸೊ ಇವಾಗ ಈ ಚೇರ್ ಏನಿದೆ ಇದನ್ನು ಹಿಂಗೆ ಇಟ್ಕೊಂಡಿದ್ದೀನಿ, ಯಾಕಂತಂದರೆ ಇಲ್ಲಿ ನಾನು ಕುತ್ಕೊಂಡು ರೆಡಿ ಆಗೋದಂತ ಇಟ್ಕೊಳ್ಳಿ, ಅದೇ ಏನೋ ವೀಡಿಯೋ ಶೂಟ್ ಅದು ಇದು ಎಲ್ಲ ಇರುತ್ತೆ ಅಂದರೆ. ಸೊ ಈ ನಡುವೆ ಏನಂದರೆ ಸ್ವಲ್ಪ ಸುಸ್ತಾಗ್ತೀನಿ, ಹಾಗೆ ಶವರ್ ತೊಗೊಂಡು ಬಂದಿದ ತಕ್ಷಣ ಹಾಗೆ ರೆಡಿ ಆಗೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಕುತ್ಕೊಬೇಕು ಹಂಗೆ ಹಿಂಗೆ ಅನಿಸಿದಾಗ ಒಂದು ಎರಡು ಚೇರ್ ಇನ್ನೊಂದು ಅಲ್ಲೊಂದು ಎರಡು ಇಟ್ಕೊಂಡಿದ್ದೀನಿ, ಮತ್ತು ಅದು ವೀಡಿಯೋ ಶೂಟ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲೇ ಡ್ರೆಸ್ಸಿಂಗ್ ರೂಮಲ್ಲಿ ಇಲ್ಲ ಆಚೆ ಕಡೆ ಇಲ್ಲ ಅಲ್ಲಿ ಎಲ್ಲ ಕಡೆ ಇಟ್ಕೊಂಡಿರ್ತೀನಿ. ಸೊ ಇವಾಗ ವೀಡಿಯೋ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟಡಾ, ಇವಾಗ ನಾನೇ ವಿಡಿಯೋ ಫಿಲಮ್ ಎಲ್ಲ ಮಾಡಿದ್ದಾಯಿತು. ಫಸ್ಟು ಎಲ್ಲ ನಾನು ಫಸ್ಟ್ ಏನೇನು ಮಾತಾಡೋದಿತ್ತು ಅದೆಲ್ಲ ಮಾತಾಡ್ಬಿಡ್ತೀನಿ, ಅದಾದಮೇಲೆ ಒಂದೊಂದು ಡ್ರೆಸ್ದೇ ಹಾಕೊಂಡು ತೋರಿಸ್ಬೋದು. ಬಿಕಾಸ್ ಫಸ್ಟೇ ಒಂದೊಂದು ಡ್ರೆಸ್ದೆಲ್ಲ ಹಾಕೊಂಡು ವಿಡಿಯೋ ಎಲ್ಲ ಶೂಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ಎಕ್ಸಾಸ್ಟೆಡ್ ಆಗಿಬಿಡ್ತೀನಿ, ಅದಕ್ಕೋಸ್ಕರ ಅದಾದಮೇಲೆ ಮಾತಾಡಬೇಕಂದ್ರೆ ಸ್ವಲ್ಪ ಟಯರ್ಡ್ ಟಯರ್ಡ್ ಥರ ಇರುತ್ತೆ. ಅದಕ್ಕೆ ಫಸ್ಟ್ ನಾನು ಚೆನ್ನಾಗಿ ಮಾತಾಡಿಬಿಟ್ಟು ಅದಾದಮೇಲೆ ಎಲ್ಲ ಡ್ರೆಸ್ಸಸ್ ಹಾಕೊಂಡು ತೋರಿಸೋದು. ಸೊ ಇದು ಲಾಸ್ಟಲ್ಲಿ ಹಾಕೊಂಡೆ ಬಿಕಾಸ್ ಇವಾಗ ಹಾಕೊಂಡು ಸ್ವಲ್ಪ ತಿರ್ಬೋದಲ್ಲ ಅಂತಂದ್ಬಿಟ್ಟು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ಅಂದರೆ ಇದಕ್ಕಿಂತ ಮುಂಚೆ ಬಂದಿರುತ್ತೆ, ಯಾ ಇದಕ್ಕಿಂತ ಮುಂಚೆ ಬಂದಿರುತ್ತೆ. ಸೊ ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ, ಓಕೆನ? ಸೊ ಇವಾಗ ನೋಡಿ, ಅಷ್ಟೆಲ್ಲ ಅಲ್ಲಿದೆ ಹರಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಇಷ್ಟು ಇಲ್ಲ ಆಚೆ ಕಡೆ ಬೆಡ್ ಮೇಲೆ ಫುಲ್ಲು. ಸೊ ಹಿಂಗೆಲ್ಲ ಹಾಕಿಟ್ಟಿದ್ದೀನಿ, ಮತ್ತು ಕೆಳಗಡೆ ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ, ಅದು ಏನೇನು ಊಟ ಅದು ಇದು ಎಲ್ಲ ನೋಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಸೊ ಜಸ್ಟ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗೋದು. ಸೊ ಕೆಳಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ. ಸೊ ಅದಕ್ಕೆ ಅದನ್ನು ಹೋಗಿ ತಿನ್ಕೊಂಡು ಬೇಡ. ಸೊ ಇವಾಗ ಒಂದೊಂದೇ ಎಲ್ಲ ಮಡ್ಚಿಟ್ಬಿಡ್ತೀನಿ, ಅದಾದಮೇಲೆ ನಮ್ಮ ಮಮ್ಮಿ ತಿರ್ಗಾ ಮೇಲೆ ಬಂದು ಅದಾದಮೇಲೆ ನನ್ನ ಬೈಯೋದು. ಸೊ ಇದ್ದಿದ್ದೆಲ್ಲ ಇದ್ದಿದ್ದೇ ಇದ್ದೇ ಇರುತ್ತೆ. ಸೊ ಅದಕ್ಕೆ ಒಂದೊಂದೇ ಎಲ್ಲ ಕ್ಲೀನಾಗಿ ಮಡ್ಚಿ ಒಳಗಡೆ ಮತ್ತು ಎಲ್ಲ ಸ್ವಲ್ಪ ಅಫೋರ್ಡಬಲ್ ರೇಂಜ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಹೈ ಒಂದು ಲೋ ಆ ಥರದ್ದೆಲ್ಲ ಏನಿಲ್ಲ, ಓಕೆ ಆಲ್ಮೋಸ್ಟ್ ಅಫೋರ್ಡಬಲ್ ಥರನೇ ಇದೆ ಎಲ್ಲ ಕೂಡ. ಸೊ ನಿಮ್ಗೆ ಇಷ್ಟ ಆಗುತ್ತೆ, ಮತ್ತು ಎಲ್ಲ ಟೀನೇಜಸ್ಗೆ ಮತ್ತು ಪ್ಲಸ್ ಸೈಜ್ ಅವ್ರಿಗೂ ಕೂಡ ಇದೆ, XL ಡಬಲ್ XL ಅದೆಲ್ಲ. ಸೊ ನೋಡಿಕೊಂಡು ನೀವು ಕೂಡ ತೊಗೊಬೋದು, ನಿಮ್ಗೆ ಇಷ್ಟ ಆದರೆ ಈ ಥರದ್ದೆಲ್ಲ ಹಾಕ್ತೀರಾ ಅಂತಂದರೆ ಯಾ. ಸೊ ಇಲ್ಲಿರೋದೆಲ್ಲ ಮಡ್ಚಿಟ್ಟಿದ್ದೀನಿ, ಇದಾದಮೇಲೆ ಅಲ್ಲೋಗಿ ಎಲ್ಲ ಮಾಡಷ್ಟು ಇವಾಗ ಪೇಷನ್ಸ್ ಎಲ್ಲ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಕೆಳಗಡೆ ಹೋಗ್ಬಿಡೋಣ. ನಾನು ನನ್ನ ರೂಮಲ್ಲೆಲ್ಲ ನೀರೆಲ್ಲ ಇಟ್ಕೊಂಡು ಅಭ್ಯಾಸ ಎಲ್ಲ ಮಾಡ್ಕೊಂಡಿಲ್ಲ, ನೈಟ್ ಹೊತ್ತಲ್ಲಿ ಮಾತ್ರ ಫ್ಲಾಸ್ಕ್ ಇಟ್ಕೊಂಡಿರ್ತೀನಿ ಬಿಸಿ ನೀರು. ಬೆಳಗ್ಗೆ ಎಲ್ಲ ಏನಕ್ಕೆ ಅಂತಂದ್ಬಿಟ್ಟು ಇಡೋದೇ ಇಲ್ಲ.
ಕೊನೆಗೆ ಏನಂದರೆ ಮೇಲೆ ಎತ್ಕೊಂಡು ಕೂಗಬೇಕು, ಹಂಗೆ ಕುಡಿಬೇಕು. ನನಗೆ ಹಿಂಗೆ ಕಚ್ಕೊಂಡು ಕುಡಿಯೋಕ್ಕೆ ಇಷ್ಟ, ನಮ್ಮ ಮನೆಯಲ್ಲ ನಮ್ಮ ಕಚ್ಕೊಂಡು ಕುಡಿಯೋದು ನಾನು ಹಿಂಗೆ ಕಲಿಸಿಡ್ಬೇಕಂತೆ. ಸೊ ಇಲ್ಲಾಂದರೆ ನಾನು ಹಾಗೆ ಸಿಂಗೆಲ್ಲ ಹಾಕ್ಬಿಡ್ತೀನಿ, ಬಟ್ ಇಲ್ಲ ಅಂತಂದ್ಬಿಟ್ಟು ಇದೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಇವಾಗ ನಾವು ಮೇಲೆ ಬಂದಿದ್ದೀವಿ, ಏನಕ್ಕೆ ನಮ್ಮ ಮಮ್ಮಿ ಕೆಳಗಡೆ ಒಂದ್ ಸ್ವಲ್ಪ ಬೋರ್ ಆಗ್ತದೆ. ಯಾಕೋ ನನ್ನ ಹೇಳಿದ್ಯಾಕೆ ಸುಮ್ಮನೆ ಅದೇ ಯಾಕೆ ಸುಮ್ಮನೆ 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 ಕಾಟ ಅಂದರೆ ಕಾಟ ಹಿಂಗೆ ಗರ 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 ಅಂತ ಇರುತ್ತೆ. ನಾನು ಇಲ್ಲಿ ಕುತ್ಕೊತೀನಿ, ಇವರು ಏನಾನ ಹಾಕ್ಕೊಂಡು ಏನಾನ ಮಾಡ್ಕೊಳ್ಳಿ. ನನಗೆ ಇವಾಗ ಒಂದು ವಿಡಿಯೋ ಎಡಿಟ್ ಇದೆ, ಸೊ ಅದನ್ನು ಮಾಡ್ತೀನಿ. ಮಮ್ಮಿ ಈ ಸ್ವಿಚ್ ಆನ್ ಮಾಡು ಮಮ್ಮಿ ಪ್ಲೀಸ್. ಸೊ ಇಲ್ಲಿ ಯಾರು ಕುತ್ಕೊಳಲ್ಲ, ಅಲ್ಲಿ ಅಲ್ಲಿ ನಮ್ಮ ಡ್ಯಾಡಿ, ಆ ಕಡೆ ಮಮ್ಮಿ, ಆ ಕಡೆ ಯಶಿಕಾ, ಆ ಕಡೆ ಸೋನು ಇಲ್ಲ ಚಿನ್ನ ಪಾಪ ಯಾರೋ ಕುತ್ಕೊಂಡಿರ್ತಾರೆ, ಹಿಂದೆ ಯಶಿಕಾ, ಇಲ್ಲಿ ಯಾರು ಇಲ್ಲ ಒಬ್ಬಳೆ ಗೊತ್ತಾ. ಸೊ ಇವಾಗ ಯಶಿಕಾ ಬರಬೇಕು, ಯಶಿಕಾ ಬಂದ್ಮೇಲೆ ಎಲ್ಲ ಆಗ್ತಾರೆ. ನಮ್ಮ ಡ್ಯಾಡಿಗೆ ಅಷ್ಟೊತ್ತಿಗೆ ನಾನು ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಪರ ಅವ್ರ ಮೇಲೆ ಬಂದಿದ್ದೀರಿ ಅಂತ. ಇದೇನೆ ಬರೀ ಬ್ಲೂ ಬರ್ತೈತೆ ನನ್ನ ಮ್ಯಾಚಿಂಗ್ ಆಗಿ. ಯಶಿಕಾ ಯಾಕೆ ಯಶಿಕಾ ಚಚ್ಬಿಡ್ತೀನಿ ಹೇಳ್ತಾ ಇದ್ದೀನಿ ಕೇಳ್ಕೋ. ನಾನಲ್ಲೇ ಮಾಡಿದ್ದು ಸೋನು. ಯಾಕೆ ಮಾಡೋಗ್ಲಿ ಯಶಿಕಾ, ಒಳ್ಳೆ ಹಾಡ್ ಹಾಕಿ ಯಶಿಕಾ, ಯಾವ್ದಾದ್ರು ಚೆನ್ನಾಗಿರೋದು ಸಾಕು. ಆಯ್ತು ಬಿಡಮ್ಮ, ಓತಾಳ ಯಾಕಮ್ಮ ಹಂಗೆ ಕಿರ್ಚ್ತೀಯ? ಆಯ್ತು ಬರೀ ಕಿರ್ಚ್ತಿಯಲ್ಲ, ಬೇಡ ಯಶಿಕಾ, ಚೆನ್ನಾಗಿರೋದು ಒಂದು ಹಾಡ್ ಹಾಕಿ ಸಾಕು. ಯಶಿಕಾ ಒಂದು ಸ್ಫೂರ್ತಿ ವ್ಲಾಗ್ಸ್ ಏನಾನ ಹಾಕೆ ನೋಡೋಣ ಓಮ್ ಥಿಯೇಟ್ರಲ್ಲಿ. ಏಯ್ ಓಮ್ ಟೂರ್ ಹಾಕಿ ಸಾಕು, ಬೇರೆ ಏನು ಬೇಡ. ಅದ್ರಲ್ಲಿ ನಾನು ಡೀಸೆಂಟಾಗಿ ಮಾತಾಡಿದ್ದೀನಿ ಹಾಕೆ ಪ್ಲೀಸೇ. ಏ ಪ್ಲೀಸ್ ಬೇಡ, ಯಾಕೆ ಮಾಡ್ ಇವಾಗ. ಯಶಿಕಾ ನಾನು ಸೆಕೆಂಡಲ್ಲೇ ಬಂದೆ ನೋಡೆ, ಅದೇ ಫಸ್ಟಲ್ಲಿ ಬರ್ತೀನಿ ಪ್ಲೀಸ್, ಅದು ಬೇಡ್ರಿ. ಇವಾಗ ಮೂವಿ ಎಲ್ಲ ನೋಡ್ತಾ ಇದಾರೆ, ಇನ್ನೊಂದ್ ಎಷ್ಟೈತೆ ಸ್ವಲ್ಪ ಇದೆ ಅಷ್ಟೇ. ನಂದು ನೋಡಿ ಗೈಸ್, ಅಯ್ಯೋ ನೋಡಿ ಗೈಸ್, ಅಯ್ಯೋ ಗೈಸ್, ಅಯ್ಯೋ ಮೊನ್ನೆ ಜಗಳ ಮಾಡ್ಕೊಂಡು ಇವನ್ ಅವಳನ್ನ ಹೊಡೆದಿದ್ದಾನೆ, ಅದಕ್ಕೆ ಅವಳು ಬಂದ್ಬಿಟ್ಟು ಇವನ್ನ ಹಿಂಗೆ ಈಚಿದ್ದಾನೆ, ಅದಕ್ಕೆ ಈಚಿದ್ದಾನೆ, ಅದಕ್ಕೆ ಹಂಗೆ ಆಗ್ಬಿಟ್ಟಿದೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾನೆ. ಮತ್ತು ಇವತ್ತು ಬಕ್ರಿ ಇದಲ್ಲ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕು ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಇವಾಗ ಇದು ನಾಟಿಕೋಳಿ ಮತ್ತು ಚಿಕನ್ ಎಲ್ಲ ತೊಗೊಂಡು, ಈ ಸತ್ತು ಕ್ಯಾಮ್ರಾ ಆ್ಯಂಗಲ್ ಹೆಂಗಿತ್ತೋ ಗೊತ್ತಿಲ್ಲ. ಸೊ ನಾಟಿಕೋಳಿ ಚಿಕನ್ ಮತ್ತು ಎಲ್ಲ ತೊಗೊಂಬಂದಿದ್ದಾರೆ. ಸೊ ಚಿಕನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡೋಣ ಅಂತ, ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡೋದಂತ ಗೊತ್ತಾಗಿಲ್ಲ. ಸೊ ಇರೋ ಬರೋದೆಲ್ಲ ಹಾಕಿ ಏನೋ ಒಂದು ಮಾಡ್ತಾಯಿದ್ದೀನಿ, ಹೆಂಗೆ ಬರುತ್ತೆ ಔಟ್ಪುಟ್ ನೋಡೋಣ. ಸ್ವಲ್ಪ ಚಿಕನ್ 65, ಸ್ವಲ್ಪ ಮೆಜೆಸ್ಟಿಕ್ ಚಿಕನ್, ಮತ್ತು ಸ್ವಲ್ಪ ಕಬಾಬು ಎಲ್ಲ ಮಿಕ್ಸ್ ಮಾಡಿ ಒಂದೇ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಡೀಪ್ ಫ್ರೈ ಆಗ್ತಾಯಿದೆ, ಡೀಪ್ ಫ್ರೈ ಆದಮೇಲೆ ಎತ್ಕೊಂಡು ಇಲ್ಲಿ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಕೋದು, ಅದಾದಮೇಲೆ ಹೋಗೋಣ. ಮತ್ತು ಒಂದು ವೀಡಿಯೋ ಎಡಿಟ್ ಕೂಡ ಆಯಿತು, ಸೊ ಅದನ್ನು ಕೂಡ ಮಾಡಿಬಿಟ್ಟಿದ್ದೀನಿ ಇವಾಗ. ಸೊ ನಾಳೆ ವೀಡಿಯೋ ಸ್ವಲ್ಪ ಬೇಗ ಬರ್ಬೋದು ಏನೋ ಗೊತ್ತಿಲ್ಲ, ಸೊ ನೋಡೋಣ ಹಿಂಗಾಗುತ್ತೆ ಏನೋ ಅಂತ. ಅಂದರೆ ಲಾಸ್ಟ್ ವೀಡಿಯೋ, ಬಿಕಾಸ್ ಸ್ವಲ್ಪ ಸ್ವಲ್ಪ ಇದ್ದಾಗ ಎಡಿಟಿಂಗ್ ಎಲ್ಲ ನಾನು ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಲ್ಲ, ಬೇಗ ಬೇಗ ಫಟ್ ಫಟ್ ಅಂತ ಮಾಡ್ತಾ ಇರ್ತೀನಿ. ಬಟ್ ಈ ವಿಡಿಯೋ ಶೂಟ್ ಇದೆ ಅದಾ, ಅದನ್ನೇ ನಾನು ಸ್ವಲ್ಪ ಆ್ಯಕ್ಟಿವಾಗಿ ಇದ್ದು ಮಾಡಿದ್ರೆ
ಮಾಡ್ಕೊತೀನಿ. ಮತ್ತು ಈ ಇರುವೆಗಳು ಸುಮ್ಮನೆ ಅಂತೂ ಬಿಡಲ್ಲ, ನನ್ನ ಫ್ರೀ ಕಾಟ ಕೊಡ್ತಾರೆ ನನಗೆ ಗೊತ್ತಾ, ನನ್ನ ಅದು ನನ್ನ ಕೂದಲು ಮೇಲೆಲ್ಲ ಹೋಗುತ್ತೆ, ಇರಿಟೇಟ್ ಮಾಡುತ್ತೆ. ಸೊ ಇವಾಗ ನನ್ನ ಕಣ್ಣು ಸ್ವಲ್ಪ ಪರವಾಗಿಲ್ಲ, ಸರಿ ಹೋಗಿದೆ, ಏನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಸೊ ಇದೇನೋ ಸ್ಪೆಷಲಾಗಿ ಮಾಡಿದ್ದೆ ಅಂದಲ್ಲ, ಅದಿದೆ ತುಂಬ ಚೆನ್ನಾಗಾಗಿತ್ತು. ನಾನು ಹೇಳಬೇಕಂದ್ರೆ ಜಸ್ಟ್ ಹ್ಯಾಡ್ ಟೂ ಪೀಸ್, ಯಾವತ್ತೂ ನಾನು ಬರೀ ಎರಡು ತಿಂದೆ ಇಲ್ಲ, ಬಟ್ ಜಸ್ಟ್ ಟೂ ಪೀಸ್ ತಿಂದೆ. ಬಟ್ ನಮ್ಮ ಡ್ಯಾಡಿಗೆ ತುಂಬ ಇಷ್ಟ ಆಯಿತು. ಚಿಲ್ಲಿ ಪೌಡ್ರ್ ಏನೂ ಹಾಕಿಲ್ಲ, ಬರೀ ಚಿಲ್ಲಿಯಲ್ಲಿ ಮಾಡಿದ್ದು. ಸಖತ್ತಾಗಿತ್ತು. ಹೆಂಗಿತ್ತು ಚಿಕನ್? ಚೆನ್ನಾಗಿತ್ತು, ಜಾಸ್ತಿ ಚೆನ್ನಾಗಿತ್ತು ಸ್ಪುಟ್ಟಿ ಚಿಕನು. ಹುಫ್, ಇವಾಗ ತಾನೇ ನನ್ನ ನವಿನ್ ನವಿನ್ನ ಚಿಕನ್ ಡಿನ್ನರ್ ಕೂಡ ಮುಗೀತು. ಪಬ್ಜಿ ಆಡ್ತೀನಿ ಅಂತೆಲ್ಲ ಅನ್ಕೊಬೇಡಿ, ಅದು ತುಂಬ ಫೇಮಸ್ ಡೈಲಾಗ್ ಗೊತ್ತಾ, ಎಲ್ಲರ ಕಡೆ ಎಲ್ಲ ಕಡೆ ಬರ್ತಿರುತ್ತೆ ವಿನ್ನವಿನ ಚಿಕನ್ ಡಿನ್ನರ್ ಅಂತ. ಸೊ ಅದಕ್ಕೆ ಅದು ಫ್ಲೋ ಅಲ್ಲಿ ಬಂತು, ಹಾಗೆ ಹೇಳಿದೆ. ಆ್ಯಂಡ್ ಇವಾಗ ಊಟ ಎಲ್ಲ ಮುಗೀತು, ಸ್ವಲ್ಪ ಬೇಗನೆ ಮುಗೀತು, ಯಾಕಂದರೆ ಸ್ವಲ್ಪ ಬೇಗ ತಿನ್ನಬೇಕು ಅಂತ. ಎಲ್ಲರೂ ಕೂಡ ಇವಾಗ ಹೊಸ ರೂಲ್ಸ್ ನಮ್ಮ ಮನೇಲಿ ಗೊತ್ತಾ. ಆ್ಯಂಡ್ ಇನ್ನೂ 9:00 ಅನ್ಸುತ್ತೆ ಬಿಗ್ ಬಾಸ್ ಇವಾಗ ತಾನೇ ಸ್ಟಾರ್ಟ್ ಆಯಿತು. ಯಾ 9:30 ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಇವಾಗ ಎಲ್ಲರೂ ನೋಡ್ಕೊಂಡು ಕೂತಿದ್ದಾರೆ. ಆಯಿತು, ಅಟ್ ಟು ಕನ್ಕ್ಲೂಡ್ ಟುಡೇಸ್ ವೀಡಿಯೋ. ಹಂಗೆ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಬೆಡ್ರೂಮಲ್ಲೇ ಮಾಡ್ಕೊಳೋದು, ಯಾಕಂದರೆ ನನಗೆ ಐ ಡ್ರಾಪ್ ಎಲ್ಲ ಹಾಕ್ತಾರೆ. ನಾನು ಮಿಡ್ ನೈಟ್ ಏನಾದರೂ ಎಚ್ಚರ ಅದು ಇದೆಲ್ಲ ಆದರೆ ಎದೊಳ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅಪ್ಪ ಇಲ್ಲೇ ಮಾಡ್ಕೋಬೇಕು ಅಂತಂದ್ಬಿಟ್ಟು ಐಬ್ರೋಸ್ ಎಲ್ಲ ತಂದಿದ್ದಾರೆ. ಸೊ ಅದನ್ನೆಲ್ಲ ಹಾಕ್ತಾರೆ ಇವಾಗ ಕಣ್ಣಿಗೆ. ಮೊನ್ನೆ ವೀಡಿಯೋ ಅಲ್ಲಿ ಹೇಳಿದ್ದೆ ಈ ಥರ ಹೀಟ್ ಜಾಸ್ತಿ ಆಗಿದೆ ಅಂತ. ಎಷ್ಟೊಂದು ಜನ ತುಂಬ ಥರದ ಟಿಪ್ಸ್ ನನಗೆ ಗೊತ್ತಿಲ್ಲದಿರೋದೆಲ್ಲ ಹೇಳಿದ್ದೀರಾ, ಮತ್ತು ನಮ್ಮ ಮಮ್ಮಿಗೂ ಗೊತ್ತಿರಲಿಲ್ಲ ಆ ಥರದ್ದೆಲ್ಲ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂದರೆ ಏನೇನೋ ಅಂದರೆ ಎಲ್ಲ ವಿಚಿತ್ರ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿದೆಲ್ಲ ಇತ್ತು. ಸೊ ಥ್ಯಾಂಕ್ ಯು ಯಾರೆಲ್ಲ ಹೇಳಿದ್ದೀರಾ. ಇವತ್ತಿನ ಶಾರ್ಟ್ಔಟ್ ಬಂದುಬಿಟ್ಟು ಮಂಜುಶ್ರೀ, ವಿನಾಯಕ ಆ್ಯಂಡ್ ರಮ್ಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ನಿಮಗೂ ಇದೇ ಥರ ಶಾರ್ಟ್ಔಟ್ ಬೇಕಿದ್ರೆ ಅಷ್ಟೇ ಸ್ಪೂರ್ತಿ ವ್ಲಾಗ್ಸ್ ಅಂತ ಮೆನ್ಷನ್ ಮಾಡಿ. ನಿಮ್ಮ ಬರ್ತ್ಡೇ ಆ್ಯನಿವರ್ಸರಿ ಆರ್ ಎನಿಥಿಂಗ್ ಸ್ಪೆಷಲ್ನ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಆ್ಯಂಡ್ ಹಾಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ನಮ್ಮ ಮಮ್ಮಿ ನೋಡಿದ್ರೆ ನಾನು ಚೆನ್ನಾಗಿ ಬೈತಾರೆ ಅಂತ ಗೊತ್ತು. ಮಮ್ಮಿ ನೀನು ನೋಡ್ತಾ ಇರ್ತೀಯ ನನಗೆ ಚೆನ್ನಾಗುತ್ತು. ಅದಾದಮೇಲೆ ವೀಡಿಯೋ ನೋಡ್ಕೊಂಡು ನೋಡಿಕೊಂಡೆ, ನೋಡು ರೂಮ್ ಎಲ್ಲ ಹೆಂಗೈತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡ್ಬೇಡ. ಸೊ ಎವ್ರಿಬಡಿ ಇಗ್ನೋರ್ ದಟ್, ಓಕೆ? ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.